ಹುಕ್ಕೇರಿ ಪಟ್ಟಣದಲ್ಲಿ ಕಂದಾಯ ಸಚಿವ ಆರ್ ಅಶೋಕರ ಭೇಟಿ ಸಚಿವ ಅಶೋಕ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಶಾಸಕ ಉಮೇಶ್ ಕತ್ತಿ ಅವರ ಸಾಥ್ ಕಳೆದ ಎರಡು ವಾರಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಹಾನಿಗೊಳಗಾದ ಬೆಳೆ ಹಾಗೂ ಮನೆಗಳನ್ನು ಕಂದಾಯ ಸಚಿವ ಆರ್ ಅಶೋಕ್ ಸೋಮವಾರ ಪರಿಶೀಲಿಸಿದರು. ಹುಕ್ಕೇರಿ ತಾಲೂಕಿನ ಹತ್ತರ್ಗಿ ಹಾಗೂ ಜಿನ್ರಾಳ್ ಗ್ರಾಮಕ್ಕೆ ಆಗಮಿಸಿ ಹಾನಿಯಾದ ಕೋಬಿಸ್ ಹಾಗೂ ಟೊಮ್ಯಾಟೊ ಬೆಳೆ ವೀಕ್ಷಿಸಿದರು. ಹುಕ್ಕೇರಿ ಪಟ್ಟಣದಲ್ಲಿ ಮಳೆಯಿಂದ ಮನೆ ಹಾಗೂ ಇತರ ಮೂಲ ಸೌಕರ್ಯಗಳಿಗೆ ಉಂಟಾದ ಹಾನಿ ಪರಿಶೀಲನೆ ಮಾಡಿದ ಅವರು 50 ಮನೆಗಳು ಧರೆಗುರುಳಿದ್ದರೂ ಒಂದು ಮನೆಗೆ ಭೇಟಿ ನೀಡದೆ ಅವರು ಕೇವಲ ರಸ್ತೆ ಪಕ್ಕದಲ್ಲಿರುವ ಗ್ಯಾರೇಜ್ ಕುಸಿದು ವ್ಯಕ್ತಿ ಸಾವನ್ನಪ್ಪಿದ ಗ್ಯಾರೇಜ್ಗೆ ಭೇಟಿ ನೀಡಿ ಚಿಕ್ಕೋಡಿಯತ್ತ ತೆರಳಿದರು. ಈ ಸಂದರ್ಭದಲ್ಲಿ ಶಿರಾ ಮತ್ತು ಆರ್ಆರ್ ನಗರ ಉಪಚುನಾವಣೆ ವಿಚಾರದ ಬಗ್ಗೆ ಮಾತನಾಡಿದ ಅವರು ಶಿರಾ ಹಾಗೂ ಆರ್ಆರ್ ನಗರದಲ್ಲಿ ಗೆಲುವು ಖಚಿತ ಎಂದು ಹೇಳಿದರು. ಎಲ್ಲರೂ ಪ್ರತಿದಿನನೂ ಅದೇ ರೀತಿ ಸ್ವಚ್ಛತೆ ಕಾಪಾಡಬೇಕಾಗಿರೋದು ಕರ್ತವ್ಯ, ಜಿಲ್ಲಾಡಳಿತದ ಕರ್ತವ್ಯ. ಯಾರೋ ಬಂದಿದ್ದಾರೆ ಬಂದಾಗ ಮಾಡೋದು, ಆಮೇಲೆ ಹೋದಾಗ ತಿರುಗಿ ಅದೇ ಸ್ಥಿತಿಗೆ ಬಂದ್ರೆ ಉಪಯೋಗ ಏನಿಲ್ಲ. ಸರ್, ಈಗ ಹುಕ್ಕೇರಿಯಲ್ಲಿ ಅಚೆಪ್ ಮಾಡ್ತಾ ಇದಾರೆ ಬರೀ ಸರ್, ಅದು ತಾವು ಒಂದು ಪರ್ಮನೆಂಟ್ ಆಕ್ಷನ್ ಪ್ಲಾನ್ ಅಂತ ಹೇಳಿದ್ರೆ ನಾವು ಮುಂಜಾಗ್ರತೆಗಾಗಿ ಜನಗಳನ್ನ ಶಿಫ್ಟ್ ಮಾಡುವಂತದ್ದೇ ಏನು ಸ್ಕೂಲ್ಗಳಲ್ಲಿ ಇರ್ತಾ ಇದ್ರಿ, ಅದ್ರ ಬದಲಾಗಿ ಕೇಂದ್ರಗಳನ್ನ ಮಾಡಬೇಕು. ಆ ಕೇಂದ್ರಗಳು ವ್ಯವಸ್ಥಿತವಾಗಿರ್ಬೇಕು, ಅಲ್ಲಿ ಬೆಡ್ ಇರಬೇಕು, ಆಸ್ಪತ್ರೆ ಇರಬೇಕು, ಅಲ್ಲಿ ಅಡಿಗೆ ಮನೆ ಇರಬೇಕು. ಈ ತರದ ಒಂದು ಚೌಟ್ರಿ ರೀತಿ ಕಲ್ಯಾಣ ಮಂಟಪದ ರೀತಿ ಒಂದು ಬಿಲ್ಡಿಂಗ್ ಗಳನ್ನ ಮಾಡಬೇಕು ಅಂತ ಈಗ ಪ್ರಾರಂಭ ಮಾಡಿದಿರಿ. ಈಗಾಗಲೇ ನಾವು ಉಡುಪಿಯಲ್ಲಿ ರೆಗ್ಯುಲರ್ ಆಗಿ ಆಗ್ತಾ ಇದೆ, ಉಡುಪಿ ಮತ್ತು ಕಾರವಾರದಲ್ಲಿ ಪ್ರಾರಂಭ ಮಾಡಿ ಫಿನಿಶ್ ಆಗಿದೆ ಕಟ್ಟಡ. ಬೆಳಗಾಂ ಭಾಗದಲ್ಲೂ ಆ ತರದ ಕಟ್ಟಡಗಳನ್ನ ನಿರ್ಮಾಣ ಮಾಡಿದ್ರೆ ಈ ತರದ ಸಾವು ನೋವುಗಳಾಗಲ್ಲ. ಇಮಿಡಿಯೇಟ್ ಆಗಿ ಅಲ್ಲಿಗೆ ಶಿಫ್ಟ್ ಮಾಡಿದ್ರೆ ಸ್ಕೂಲು ಕಾಲೇಜುಗಳಲ್ಲಿ ಅಲ್ಲಿ ಟಾಯ್ಲೆಟ್ಗಳಿರಲ್ಲ, ಫೆಸಿಲಿಟಿ ಇರಲ್ಲ, ಬೆಡ್ ಇರಲ್ಲ, ಅಲ್ಲೆಲ್ಲ ವ್ಯವಸ್ಥೆ ಮಾಡಿರುವಂಥದ್ದು ಮಾಡಿದ ಜನನು ಕೂಡ ನೆಮ್ಮದಿಯಾಗಿರ್ತಾರೆ, ಸೇಫ್ ಆಗಿ ಅಲ್ಲಿ ವಾಸ ಮಾಡಿ ಮತ್ತೆ ಅವರು ವಾಪಸ್ ಮರಳಿ. ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಬರ್ತಾ ಇಲ್ಲ ಅಂತ ಆರೋಪ ಇದೆ ಸರ್, ನೀವು ಅಡ್ಡಾಡ್ತಾ ಇದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ಹೋಗ್ತಿಲ್ಲ, ಶಿರಾ ಬೈ ಎಲೆಕ್ಷನ್. ಜಿಲ್ಲಾ ದಯವಿಟ್ಟು ನಾನು ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ, ರಾಜ್ಯದ ಜನತೆಯಲ್ಲೂ ಕೈ ಮುಗಿದು ವಿನಂತಿ ಮಾಡ್ತೀನಿ. ಕಾರ್ಜೋರು ಕೂಡ ಒಬ್ಬ ಮನುಷ್ಯ, ಅವ್ರ ಇಡೀ ಮನೆ ಇವತ್ತು ಕೋವಿಡ್ ಇಂದ ಸಂಕಷ್ಟದಲ್ಲಿದೆ. ಇಡೀ ಮನೆ, ಅವ್ರ ಮನೆಯಲ್ಲಿ ಅವ್ರ ಹೆಂಡತಿ ಮಕ್ಕಳು ಎಲ್ಲರೂ, ಅವರ ಮಗ ಸೀರಿಯಸ್ ಆಗಿದೆ, ಬದುಕು ಸಾವಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಲ್ಲಿ ಆಗದೆ ಅವ್ರನ್ನ ಹೈದರಾಬಾದ್ಗೆ ಶಿಫ್ಟ್ ಮಾಡಿದ್ದಾರೆ. ದಯವಿಟ್ಟು ಈ ತರ ಈ ಸಂದರ್ಭದಲ್ಲಿ ನಾನು ವಿರೋಧ ಪಕ್ಷದ ನಾಯಕರುಗಳಿಗೆ ವಿನಂತಿ ಮಾಡ್ತೀನಿ, ಅವ್ರ ಮನೆಯಲ್ಲೇ ಈ ತರ ಪರಿಸ್ಥಿತಿ ಗಂಭೀರ ಇರೋದ್ರಿಂದ ಅವ್ರು ಏನೋ ಒಂದು ನಾಮಿನೇಷನ್ ಹೋದ್ರು ಅಂತ ಅದನ್ನೇ ಅಪರಾಧ ಮಾಡುವಂಥದ್ದು ಒಳ್ಳೇದಲ್ಲ. ದಯವಿಟ್ಟು ಅವ್ರ ನೆಮ್ಮದಿ ಇರೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಿ. ಅವರು ಪಾಪ ಕಷ್ಟದಲ್ಲಿದ್ದಾರೆ, ಅವರೇ ಕೋವಿಡಲ್ಲಿದ್ದಾರೆ, ಅವ್ರ ಹೆಂಡತಿ ಕೋವಿಡಲ್ಲಿದ್ದಾರೆ, ಮಗ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ. ಕಷ್ಟ, ವೆಂಟಿಲೇಟರಲ್ಲಿ ಬಹಳ ಕಷ್ಟದಲ್ಲಿದ್ದಾರೆ, ಹೈದರಾಬಾದ್ಗೆ ತಗೊಂಡೋಗಿದ್ದಾರೆ ಇಲ್ಲಿ ಆಗದೆ. ಅದರಿಂದ ಅವರು ಪಾಪ ಚುರುಕಾಗಿ ಓಡಾಡ್ತಾರೆ, ಬರ್ತಾರೆ, ಅವರೂ ಬರ್ತಾರೆ. ನಮ್ಮ ಜಿಲ್ಲಾ ಮಂತ್ರಿಗಳು ಇದ್ದಾರೆ, ಈಗ ನಮ್ಮ ರಮೇಶ್ ಅವರು ಇದ್ದಾರೆ, ನಮ್ಮೆಲ್ಲ ಜಿಲ್ಲಾ ಮಂತ್ರಿಗಳಿಗೂ ನಿನ್ನೆ 3 ದಿನ ಹಿಂದೆನೆ ನಮ್ಮ ಮುಖ್ಯಮಂತ್ರಿಗಳು ಮಾತಾಡಿ ಎಲ್ಲರಿಗೂ ಹೇಳಿದ್ದಾರೆ. ನಾನು ಪ್ರವಾಸ ಮಾಡ್ತೀನಿ, ನಮ್ಮ ಜಿಲ್ಲಾಡಳಿತ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು, ಹಣದ ಕೊರತೆ ಸರ್ಕಾರದಿಂದ ಬರೋದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಕಂದಾಯ ಇಲಾಖೆಗೆ ಇದೆ, ಅದನ್ನು ನಾವು ಮಾಡ್ತೀವಿ. ಸರ್, ಶಿರಾ ಮತ್ತು ಆರ್ ನಗರ ಏನು ಸರ್ ಇಲಾಖೆ ಗೆಲ್ತೀರಾ ಬಿಜೆಪಿ? ಇರೋದು ಕಾಂಗ್ರೆಸ್ ಅವರಿಗೆ, ಅವರು ಬಹಳ ಗೊಂದಲದಲ್ಲಿದ್ದಾರೆ. ಎಲ್ಲೂ ಗೆಲ್ಲೋ ಸ್ಥಿತಿಯಲ್ಲಿ ಇಲ್ಲ ಇವತ್ತು, ಶಿರಾದಲ್ಲೂ ಗೆಲ್ಲೋ ಸ್ಥಿತಿ ಇಲ್ಲ, ರಾಜರಾಜೇಶ್ವರಿ ಅಂತೂ ಪ್ರಶ್ನೆನೇ ಇಲ್ಲ. ಅಲ್ಲಿ ಬಿಜೆಪಿ ಅಭ್ಯರ್ಥಿ ಸುಮಾರು 40-50 ಸಾವಿರ ಲೀಡಲ್ಲಿ ಗೆಲ್ತಾರೆ. ಕಾರಣ ಏನು ಅಂತಂದರೆ, ಕಳೆದ ಬಾರಿ ಚುನಾವಣೆಯಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಿದ್ರು, ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದಂಥ ಮುನಿರತ್ನಂ ಅವರು ಬಿಜೆಪಿಗೆ ಕ್ಯಾಂಡಿಡೇಟ್ ಆಗಿದ್ದಾರೆ, ಬಿಜೆಪಿ ಕ್ಯಾಂಡಿಡೇಟು ತುಳಸಿ ಮುನಿರಾಜ್ ಅವರು ಬಿಜೆಪಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಜನತಾದಳದಲ್ಲಿ ಕ್ಯಾಂಡಿಡೇಟ್ ಆಗಿದ್ದಂಥ ಸನ್ಮಾನ್ಯ ರಾಮಚಂದ್ರ ಅವರು 63,000 ಓಟ್ ತೊಗೊಂಡಿದ್ರು, ಅವರು ಬಿಜೆಪಿಗೆ ನಾಳೆ ಸೇರ್ಪಡೆ ಆಗ್ತಾ ಇದೆ. ಸೊ ಕಳೆದ ಬಾರಿ ಸ್ಪರ್ಧೆ ಮಾಡಿದಂಥ 3 ಅಭ್ಯರ್ಥಿಗಳು ಬಿಜೆಪಿಯಲ್ಲಿ ಇರೋದ್ರಿಂದ ದೊಡ್ಡ ಅಂತರದಲ್ಲಿ ನಾವು ಗೆಲ್ಲಿಸ್ತೀರಿ. ಅಲ್ಲಿ ಯಾವುದೇ ಕಾರಣಕ್ಕೂ ಡಿಕೆ ಅಂತ ಬಂಡೆ ಅಲ್ಲಿ ನಡೆಯಲ್ಲ, ಡಿಕೆ ಅಂತ ಬಂಡೆಯ ಆಟ, ಯಾವುದೇ ಆಟ ನಡೆಯೋಕ್ಕೆ ಅಲ್ಲಿ ನಾವು ಬಿಡಲ್ಲ. ದೊಡ್ಡ ಅಂತರದಲ್ಲಿ ನಾವು ಗೆಲ್ತೀರಿ. ನಾವು ಸವಾಲಾಗಿ, ನಾನು ಇನ್ಚಾರ್ಜ್ ಅಲ್ಲಿ ಆರ್ಆರ್ ನಗರಕ್ಕೆ ನಾನು ಇನ್ಚಾರ್ಜ್ ಇದ್ದೀನಿ. ಸೊ ಸವಾಲಾಗಿ ಸ್ವೀಕಾರ ಮಾಡಿದ್ದೀನಿ, ಸವಾಲಾಗಿ ಅದನ್ನು ಎದುರಿಸ್ತೀನಿ, ಸವಾಲಾಗಿ ಅದನ್ನ ಗೆಲ್ತೀನಿ. ಉಮೇಶ್ ಕತ್ತಿ ಅವರು ಹಿರಿಯರು ಸರ್, ಅವ್ರು ಎಲ್ಲೋ ಪಕ್ಷ ಕಡೆಗಣ್ಣೆ ಮಾಡಿದೆ ಅಂತ ಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದಾರೆ, ಆಲ್ರೆಡಿ ಮಾತಾಡಿದ್ದಾರೆ ಅವ್ರ ಜೊತೆ, ಎಲ್ಲ ಒಳ್ಳೇದಾಗುತ್ತೆ. ನಾವು ತಾಗಿದೆ
ಆ ದೃಷ್ಟಿಯಿಂದ ನಾನು ಯಾದಗಿರಿ ಗುಲ್ಬರ್ಗ ಆಗಿ ಈಗ ಬೆಳಗಾವಿಯಲ್ಲಿ ಬಂದಿದ್ದೀನಿ. ಇಲ್ಲೂ ಕೂಡ ಒಬ್ರು ಸತ್ತಿದ್ದಾರೆ, ಮಳೆ ಬಂದು ರಾಜಕಾಲುವೆ ಬ್ಲಾಕ್ ಆಗಿ ನೀರು ನುಗ್ಗಿ ಒಬ್ಬ ಅಸ್ಲಂ ಅಲ್ಲಾ ಖಾನ್ ಅನ್ನೋರು ಒಬ್ರು ತೀರೋಗಿದ್ದಾರೆ. ಅವ್ರಿಗೆ ಸರ್ಕಾರದ ವತಿಯಿಂದ ಪರಿಹಾರವನ್ನು ಕೂಡ ಕತ್ತಿ ಸಾಹೇಬರು ಬಂದು ಕೊಟ್ಟಿದ್ದಾರೆ. ಅವ್ರಿಗೆ ಪರಿಹಾರವನ್ನು ಕೂಡ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಕಳೆದ ಬಾರಿ ನಾವು ಕಳೆದ ವರ್ಷ ಮಳೆ ಬಂದು ಮನೆ ಬಿದ್ದಾಗ ಏನು ಪರಿಹಾರ ಕೊಟ್ಟಿದ್ರು ಅದೇ ರೀತಿ ಪರಿಹಾರನೂ ಈ ಸರಿನೂ ನಾವು ಕೊಟ್ಟಿದ್ದೀವಿ. 5 ಲಕ್ಷ ರೂಪಾಯಿ ಮತ್ತು ಸ್ವಲ್ಪ ಮನೆ ಬಿದ್ದವ್ರಿಗೆ 50,000 ರೂಪಾಯಿ ಮತ್ತು ಯಾರು ಮನೆ ನೀರು ನುಗ್ಗುತ್ತೆ 10,000 ರೂಪಾಯಿ ಇದನ್ನು ಕಳೆದ ಬಾರಿ ಏನಿತ್ತು ಅದೇ ಇದನ್ನು ಪ್ರೊಸೀಜರನ್ನು ಕೊಡ್ತೀವಿ. ಮುಖ್ಯಮಂತ್ರಿಗಳು ಸಹ ನಾಳೆ ವೈಮಾನಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಸೊ ಅವರು ಕೂಡ ವೈಮಾನಿಕ ಸಮೀಕ್ಷೆ ಆದಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನ ಉಪಾಧ್ಯಕ್ಷ ನಾನು ಅವರು ಅಧ್ಯಕ್ಷರಾಗಿದ್ದಾರೆ ಕೂತು ಚರ್ಚೆ ಮಾಡಿ ಹೆಚ್ಚಿನ ಪರಿಹಾರ NDRF ಮುಖಾಂತರ ಏನು ಪರಿಹಾರ ಕೊಡ್ತಾ ಇದ್ದಾರೆ ಅದು ಕಡಿಮೆ ಇದೆ, ಅದರಿಂದ ಹೆಚ್ಚಿನ ಪರಿಹಾರ ಕೊಡುವಂಥದ್ದಕ್ಕೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ. ಇಡೀ ಸರ್ಕಾರ ಇವತ್ತು ಏನು ಪ್ರವಾಹ ಬಂದಿದೆ ಆ ಜನಗಳ ಜೊತೆ ಇದೆ. ವಾಡಿಕೆಗಿಂತ ಸುಮಾರು 400 ಪಟ್ಟು ಮಳೆ ಜಾಸ್ತಿ ಬಂದಿದೆ, 400 ಪಟ್ಟು ಮಳೆ ಬಂದಿದೆ. ವಿಶೇಷವಾಗಿ ಮಹಾರಾಷ್ಟ್ರದ ಕೊಯ್ನಾ ಡ್ಯಾಮಿಂದನೂ ಕೂಡ 1,00,000 ಕ್ಯೂಸೆಕ್ಸ್ ನೀರು 2 ಲಕ್ಷ 3 ಲಕ್ಷ ಬರೋ ಕಡೆ ಇವತ್ತು 7 ಲಕ್ಷ 8 ಲಕ್ಷ ಕ್ಯೂಸೆಕ್ಸ್ ನೀರು ಕೂಡ ಬಂದು ಇವತ್ತು ಗುಲ್ಬರ್ಗ ಪೂರ್ತಿ ಮುಳುಗೋಗುವಂಥ ಪರಿಸ್ಥಿತಿಗೆ ಬಂದಿದೆ. ಯಾದಗಿರಿಯಲ್ಲೂ ಕೂಡ ಅದೇ ಸ್ಥಿತಿ ಇದೆ. ಕಳೆದ 4 ದಿನದಿಂದ ಮಳೆ ಅಬ್ಬರ ಕಡಿಮೆ ಆಗಿದೆ. ಆದ್ದರಿಂದ ಈಗ ಪರಿಹಾರ ಕಾರ್ಯ ಕೈಗೊಳ್ಳೋಕ್ಕೆ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಮತ್ತು ಪರಿಹಾರ ಕೇಂದ್ರಗಳಲ್ಲಿ ಯಾರಿದ್ದಾರೆ ಸುಮಾರು 5,000 ಜನ ಇದ್ದಾರೆ, ಅವರೆಲ್ಲರಿಗೂ ಊಟ ಉಪಚಾರ ಬಟ್ಟೆ ಈ ಥರದ್ದು ಏನೇನು ಸೌಕರ್ಯ ಬೇಕೋ ಅಷ್ಟು ಸೌಕರ್ಯ ಮಾಡೋದಕ್ಕೆ ಸರ್ಕಾರ ಕ್ರಮ ತೆಗೆದುಕೊಂಡಿದ್ರಿ. ಯಾವುದೇ ರೀತಿಯ ಹಣದ ಕೊರತೆ ಇಲ್ಲ. ಸುಮಾರು 660 ಕೋಟಿ ರೂಪಾಯಿ ಹಣವನ್ನು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ BD ಅಕೌಂಟಲ್ಲಿ ಇದೆ. ಬೆಳಗಾವಿ ಒಂದರಲ್ಲೇ 66 ಕೋಟಿ ರೂಪಾಯಿ ಹಣ ಇದೆ. ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ, ಇಮಿಡಿಯೇಟ್ ಪರಿಹಾರ ಹಣ ಕೊಡಿ. ಇನ್ನೂ ಎಷ್ಟು ಹಣ ಬೇಕಾದರೆ ಇಮಿಡಿಯೇಟಾಗಿ ನಾನು ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡೋಕ್ಕೆ ತಯಾರಿದ್ದೀರಿ. ಎಲ್ಲೆಲ್ಲಿ ಫ್ಲೈಓವರ್ಸು ಬ್ರಿಡ್ಜ್ಗಳು ಹಾನಿಯಾಗಿದೆ ಅದನ್ನು ನಾನು PWD ಮಂತ್ರಿಗಳ ಜೊತೆ ಮಾತಾಡಿ ಸ್ಕೂಲ್ಸ್ಗಳು ಎಲ್ಲೆಲ್ಲಿ ಬಿದ್ದಿದೆ, ಅಂಗನವಾಡಿಗಳು ಬಿದ್ದಿದೆ ಮತ್ತು ಮನೆಗಳು ಬಿದ್ದಿರುವಂಥದ್ದಕ್ಕೆ ಇವೆಲ್ಲದಕ್ಕೂ ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಮತ್ತು RDPR ಡಿಪಾರ್ಟ್ಮೆಂಟ್ಗೆ ಕಂದಾಯ ಇಲಾಖೆಯಿಂದ ಹಣವನ್ನು ಬಿಡುಗಡೆ ಮಾಡ್ತೀರಿ. ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕು ಯಾಕಂದರೆ ಪದೇ ಪದೇ ಕಳೆದ 1 ವರ್ಷದಲ್ಲಿ 3ನೇ ಬಾರಿ ಮಳೆ ಬರ್ತಾ ಇರೋದು, 3ನೇ ಬಾರಿ ಈ ಥರದ ಅನಾಹುತ ಆಯಿತು. ಒಂದು ಸರಿ ಕೊಡಗು ಆ ಭಾಗದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ಜನ ಸತ್ತಿದೆ, ಈಗ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಅನಾಹುತ ಆಗಿ ಈ ಪ್ರಾಣಹಾನಿಗಳು ಆಗಿರ್ತಕ್ಕಂಥದ್ದು. ನಮಗೆ ಇಂಪಾರ್ಟೆಂಟು ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿ ಆಗಿರೋದು, ಅದೇ ರೀತಿ ಹೈದರಾಬಾದ್ ಭಾಗದಲ್ಲಿ ಆಂಧ್ರ ಪ್ರದೇಶದ ಭಾಗದ ತೆಲಂಗಾಣ ಭಾಗದಲ್ಲಿ ಮಳೆ ಆಗಿರೋದ್ರಿಂದ ಅದಕ್ಕೆ ಅಟ್ಯಾಚ್ ಆಗಿರುವಂಥ ಭಾಗಗಳು ನಮ್ಮದೇನಿದೆ ಇದು ಫ್ಲಡ್ಡೆಡ್ ಆಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ನದಿ ನೀರು ನಮ್ಮ ರಾಜ್ಯಕ್ಕೆ ಬಂದಾಗ ಅನಾಹುತ ಆಗಿದೆ. ಸರ್ಕಾರ ಸಮರೋಪಾದಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ರಿ. ಇನ್ನೂ ಎಲ್ಲೆಲ್ಲಿ ಈ ಥರದ ಜಿಲ್ಲೆಗಳಲ್ಲಿ ಅನಾಹುತ ಆಗಿದೆ ಅಲ್ಲೆಲ್ಲ ಕೂಡ ನಾನು ಭೇಟಿ ಮಾಡಿ ಅಲ್ಲಿ ಅಧಿಕಾರಿಗಳಿಗೆ ಚುರುಕುಪುಟ್ಟಿಸಿ ಈ ಸಂದರ್ಭದಲ್ಲಿ ಯಾರೂ ಕೂಡ ಲೀವ್ ಹಾಕದೆ ಕೆಲಸ ಮಾಡಬೇಕು, ಯಾರು ಸೋಮಾರಿತನ ಮಾಡದೆ ಕೆಲಸ ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಅವ್ಯವಹಾರ ಆಗದಂಗೆ ನೋಡ್ಕೊಬೇಕು. ಇದು ಪಾಯಿಂಟ್ಗಳನ್ನು ನಾನು ಹೇಳಿದ್ದೀನಿ, ಚುರುಕು ಮುಟ್ಟಿಸಿ ಕೆಲಸವನ್ನು. ಸರ್, ಈಗ ಕಳೆದ ಬಾರಿ ಸರ್ ಸಾಕಷ್ಟು ಮನೆಗಳು ಇನ್ನೂ ಹಾಗೆ ಇದೆ ಸರ್. ನಿಂತಲ್ಲಿ ಚಿಕ್ಕೋಡಿ ತಾಲೂಕಿನ ಯಡೂರ್ ಬಳಿ ಯಾಂತ್ರಿಕ ಬೋಟ್ ಮೂಲಕ ಕೃಷ್ಣಾ ನದಿ ನೀರಿನ ಮಟ್ಟ ಮತ್ತು ಬೆಳೆ ಹಾನಿ ಪರಿಶೀಲನೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ, ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, MLC ಮಹಾಂತೇಶ್ ಕೌಟಗಿಮಠ್, ಶಾಸಕರಾದ ಉಮೇಶ್ ಕತ್ತಿ, ದುರ್ಯೋಧನ ಐಹೊಳೆ, ಪಿ ರಾಜೀವ್, ಜಿಲ್ಲಾಧಿಕಾರಿ MG ಹಿರೇಮಠ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.